ಒಡವೆ ಅಂಗಡಿಯ ಮೂಲಕ ಗಮನ ಬೇರೆ ಕಡೆ ಸೆಳೆದು ಒಡವೆಯೊಂದಿಗೆ ಯುವಕನ ಪರಾರಿಯಾದ ಘಟನೆ ಸೂರ್ಯನಗರ ಪೊಲೀಸ್ ಠಾಣೆಯ ಅವಧಿಯಲ್ಲಿ ನಡೆದಿದೆ. ಚಂದಾಪುರದ ಲಕ್ಷ್ಮಿ ಜ್ಯುವೆಲರಿ ಅಂಗಡಿಯಲ್ಲಿ ಒಡವೆ ಕೊಳ್ಳಲು ಬಂದು ಬಹುಕಾಲ ಮಾತಿನಲ್ಲೇ ಯುವಕನ ಅಡ್ಡಾಡಿಸಿದ್ರು. ಇಬ್ಬರು ಮಹಿಳೆಯರು ಹೊರ ಹೋದ ನಂತರ ಬೇರೆ ಡಿಸೈನ್ ಬೇಕು ತೋರಿಸಿ ಎಂದು ಕೇಳಿದ್ರು. ಅಂಗಡಿಯ ಮೂಲಕ ರಾಜು ಇನ್ನು ಬೇರೆಯವರ ತರಹ ಒಡವೆಯಲ್ಲಿ ತೋರಿಸುವ ಒಳಗೆ ಹೋಗಿದ್ರು. ಇಂತಹ ಒಡವೆ ಕದ್ದು ಪರಾರಿಯಾಗಿದ್ದಾನೆ. ಒಟ್ಟು 400 ಗ್ರಾಂ 32 ಲಕ್ಷ ಬೆಲೆ ಬಾಳುವ ಚಿನ್ನದ ಒಡವೆಗಳನ್ನು ಕದ್ದು ಪರಾರಿಯಾಗಿರುವ ಯುವಕನ ಚಲನವಲನ ಅಂಗಡಿಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಥೋಡಿ ಚೆಕ್ ಅಂತ ಇರುತ್ತಲ್ಲ ಸರ್, ಎಲ್ಲ ಅಂಗಡಿ ಅಂಗಡಿದು ಬೇಡ, ನಮ್ದು ನಾವು ಹೇಳ್ಬೋದು. ಬೇರೆ ಪ್ಲೇನ್ ಅಂಗಡಿ ಇಲ್ವಾ? ಪ್ಲೇನ್ ಬ್ಯಾಂಗಲ್ ಇಲ್ವಾ ಸರ್?